ಒಂದ್ ಕ್ಯಾನ್ ಎಲ್ಲ ಎತ್ಕೊಂಡು ಹೋಗಿ ಬಿಂದಿಗೆ ತುಂಬಿಸ್ತಾ ಇದೀನಿ. ಇರ್ಲಿ, ಈ ಕಾವೇರಿ ನೀರ್ ಕುಡಿದ್ರೆ ಬರೋ ಶಕ್ತಿ ಇದೆಯಲ್ಲ, ಎನರ್ಜಿ. ಯಾವ ಎನರ್ಜಿ ಕುಡಿದ್ರು ಬರಲ್ಲ ಕಾವೇರಿ ನೀರೆಲ್ಲ. ಪವರ್ ಇದೆ ಕಾವೇರಿ ಒಂದ್ ನೀರ್ ಒಂದ್ಸಲ ಕುಡಿದ್ ನೋಡಿ ಫುಲ್ ಕಾವು ಬಂದ್ಬಿಡ್ತದೆ ಅಲ್ವಾ. ಅದೊಂಥರ ಎನರ್ಜಿ ರೀ. ಅದೊಂದ್ರೆ ಯಾವಾಗ ಬೇಜಾರಾದಾಗ ಸುಸ್ತಾದಾಗೆಲ್ಲ ಯಾವಾಗ ನಮ್ಗೆ ಎನರ್ಜಿ ಡ್ರಿಂಕ್ ಕುಡಿದ್ರೆ ಯಾವ್ದೋ ಒಂದ್ ಡ್ರಿಂಕ್ಸ್ ಕುಡಿದ್ರೆ ಎನರ್ಜಿ ಬರ್ತದೆ ಅಂತ ಕೇಳಿದೀನಿ. ಇವನ್ ಕಾವೇರಿ ನೀರ್ ಕುಡಿದ್ರೆ ಫುಲ್ ಎನರ್ಜಿ. ಹೌದ್ರಿ, ಕಾವೇರಿ ನೀರು ಅನ್ನೋದಕ್ಕೆ ನಮ್ಗೆ ಬಹಳ ಹೆಮ್ಮೆ ಇದೆ. ಬಟ್ ಅದನ್ನ ಉಳಿಸ್ಕೊಳಕ್ ಆಗ್ತಾ ಇಲ್ಲ, ಎಲ್ಲಾ ತರ ಪ್ರಾಬ್ಲಮ್. ಅದೇ ಪ್ರಾಬ್ಲಮ್. ಈಗ ಅದಕ್ಕೆ ನಾವೇನ್ ಮಾಡಿದೀವಿ, ಈ ಬಂದ್ರೆ ನಿಮಗೆಲ್ಲ ಅರ್ಥ ಆಗಿರುತ್ತೆ. 26ನೇ ತಾರೀಕು ಬಂದಿದೆ, ನೀವು ದಯವಿಟ್ಟು ಕೈ ಮುಂದೆ ಕೇಳ್ತಾ ಇದೀನಿ, ಆ ಬಂದ್ಗೆ ಏನಾದ್ರು ಸಾಥ್ ಕೊಡಿ. ಕಲ್ ಮಾತ್ರ ಹೊಡೆದು ಸಾಥ್ ಕೊಡ್ಬೇಡಿ ನೀವು ದಯವಿಟ್ಟು. ಆಮೇಲೆ ಬಂದ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಯಾರಿಗೂ ತೊಂದರೆ ಆಗ ತರ ದಯವಿಟ್ಟು ಮಾಡ್ಬೇಡಿ. ಎಲ್ಲೊಂದ್ ಕಡೆ ಟೈರ್ ಬೈಕ್ ಹಾಕೋದು, ಬಸ್ ಕಲ್ಲು ಹೊಡೆಯೋದು, ಜನಗಳ ಮೇಲೆ ಏನೋ ಗಲಾಟೆಗಳು ಮಾಡೋದು, ಆ ತರ ಕೆಲಸ ದಯವಿಟ್ಟು. ಕೆಲವರು ಏನ್ ಮಾಡ್ತಾರೆ, ಈ ದುಷ್ಕರ್ಮಿಗಳು ಏನ್ ಮಾಡ್ತಾರ ಅಂದ್ರೆ, ಇವನಂತಾರು ನಿನ್ನಂತವ್ರು ಸುಮ್ನೆ ಮಾಡಕ್ ಕೆಲ್ಸ ಇರಲ್ಲ, ಸುಮ್ನೆ ಬಸ್ ನಿಂತ್ಕೊಂಡಿದ್ರೆ ಅದಕ್ಕೆ ಟಕ್ ಅಂತ ಕಲ್ ಹೊಡೆಯೋದು. ಸುಮ್ ಸುಮ್ನೆ ಕಲ್ ಹೊಡಕ್ ನಮ್ಗೆ ಹುಚ್ಚೇನ್ರಿ. ಯಾರೋ ಪುಡಾರಿಗಳು ಮಾಡೋದು, ಅದು ನಿಮ್ಮಂತವ್ರು ಮಾಡಕ್ ಕೆಲಸ ಇಲ್ದಾರ ಮಾಡೋದು. ಹೌದಾ, ಹಂಗೆ ಓ ಆ ತರದವ್ರು ಅಂತ ನೋಡಿ. ಬಂದ್ ಬಗ್ಗೆ ಮಾತಾಡಕ್ ಇನ್ನೊಬ್ರು ರೆಡಿ ಇದಾರೆ. ಆಯ್ತಾಯ್ತಪ್ಪ ಮಾತಾಡೋ ನೀನು. ಹಲೋ ಹಲೋ, ನಮಸ್ಕಾರ. ಹಲೋ ನಮಸ್ಕಾರ. ಹಲೋ ಮೇಡಮ್, ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬೇಡಿ, ಹೇಳಿ ನಿಮ್ಮ ಹೆಸರು. ರಮ್ಯಾ ಅಂತ. ನಾ ಎಲ್ಲಿಂದ ಕಾಲ್ ಮಾಡ್ತಾ ಇರೋದು? ರಮ್ಯಾ ಮೇಡಮ್ ಅವರೇ, ಇವಾಗ 26ನೇ ತಾರೀಕು ಬಂದಿದೆ, ನೀವು ಯಾವ ತರ ಪ್ರಿಪರೇಷನ್ ಮಾಡ್ಕೊಬಿಟ್ಟಿದ್ದೀರಾ ಬಂದ್ಗೆ? ಏನ್ ಪ್ರಿಪೇರ್ ಈಗ ಬಂದ್ ಅಂತ ಬಂದಾಗ ಮೇಡಮ್, ಸಾರ್ವಜನಿಕರಿಗೆ ಇದರಿಂದ ಹೆಲ್ಪ್ ಆಗೋದ್ ಜಾಸ್ತಿನಾ ಅಥವಾ ಇದರಿಂದ ತೊಂದರೆಗಳಾಗೋದ್ ಜಾಸ್ತಿ ಅಂತ ಅನ್ಸುತ್ತಾ ನಿಮಗೆ? ಹೌದು. ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ಹೌದಾ ಸರ್, ಬಂದು ಪ್ರಿಪರೇಷನ್ ಅಂದ್ರೆ ಎಲ್ಲಿ ಹೋಗ್ಬೇಕಾಗಲ್ಲ, ಎಲ್ಲಾರ್ಗು ಹೆಲ್ಪ್ ಆಗ್ಬೇಕು. ನೀನ್ ಕೇಳಿದ್ ಆಮೇಲೆ ಆನ್ಸರ್ ಮಾಡ್ತಾರ? ಬಡವರಿಗೋಸ್ಕರ ಮಾಡ್ತಾ ಇರುವಂತ ಹೋರಾಟ ಇದು. ಅದ್ರಿಂದ ಹೋರಾಟ ಮಾಡೋದ್ ಒಳ್ಳೇದೇ, ಆದ್ರೆ ಹೊರಗಡೆಯಿಂದ ಬರೋರ್ಗು ಸ್ವಲ್ಪ ತೊಂದ್ರೆ ಆಗುತ್ತೆ. ಹೌದು, ಅಂದ್ರೆ ಬೇರೆ ಬೇರೆ ಊರಿಂದೆಲ್ಲ ಬರ್ತಾರೆ, ಹೊರಗಡೆ ಬರೋರು ಇರೋರು 10% ಜನ ಬರ್ತಾ ಇರ್ತಾರೆ. ಬೇಡ, ನಿಮ್ ಪ್ರಕಾರ ಒಂದ್ 2% 3% 10%. ಆದ್ರೆ ಇಲ್ಲಿರು ಜನಗಳಿಗೆ ನೀರ್ ಕುಡಿಯಕ್ಕೂ ಇಲ್ಲ, ತೊಳ್ಕೊಳಕ್ಕೂ ಇಲ್ಲ, ಏನ್ಗೂ ಇಲ್ಲಲ್ಲ, ಏನ್ ಮಾಡೋದು? ನಿಮ್ ಮಾತು ಅರ್ಥ ಆಗ್ತಾ ಇಲ್ಲ ನಿಮ್ಗೆ. ದಯವಿಟ್ಟು ಟಿವಿ ನೋಡ್ಕೊಂಡು ಮಾತಾಡ್ಬಾರ್ದು. ಅದ್ಭುತವಾಗಿ ಮಾತಾಡ್ರಿ, ತುಂಬಾ ಧನ್ಯವಾದ. ಆಕ್ಚುಲಿ ಫಸ್ಟ್ ನೀನ್ ಕೇಳಿದಕ್ಕೆ ಫಸ್ಟ್ ಪ್ರಶ್ನೆಗೆ, ಆಮೇಲೆ ನಾನ್ ಕೇಳಿದ್ಮೇಲೆ ನಿನಗೆ ಆನ್ಸರ್ ಮಾಡ್ತಾರೆ, ಆಮೇಲೆ ನನಗೆ ಆನ್ಸರ್ ಆಗ್ಬಿಡುತ್ತೆ. ದಯವಿಟ್ಟು ಯಾರು ಟಿವಿ ನೋಡ್ಕೊಂಡು ಮಾತಾಡ್ಬಾರ್ದು, ಮಾತಾಡ್ಬೇಡಿ, ಯಾಕೆಂದ್ರೆ ಅಲ್ಲಿ ಲೇಟ್ ಆಗಿ ಹೇಳ್ಸುತ್ತೆ, ನಾವ್ ಇಲ್ಲಿ ಬೇಗ ಹೇಳ್ತೀವಿ ಅಲ್ವಾ. ಆಮೇಲೆ ಇನ್ನೊಂದ್ ವಿಚಾರ ಏನೋ ಹೇಳ್ತಾ ಇದ್ರಿ ಬಂದ್ ಬಗ್ಗೆ. ಏನದು ಈ ಬಂದ್ ಬಗ್ಗೆ ಅಲ್ವಾ? ಬಂದ್ ಮಾಡೋದ್ರಿಂದ ಪ್ರಯೋಜನ ಇಲ್ವಾ ಅಲ್ವಾ? ಇನ್ನೊಂದೇನಪ್ಪ ಅಂತಂದ್ರೆ, ಈ ಬಂದ್ ಉದ್ದೇಶಕ್ಕೆ ಉದ್ದೇಶ ಇಟ್ಟುಕೊಂಡು ಬೇರೆ ಏನಾದ್ರು ದುಷ್ಕರ್ಮಿಗಳು ಬೇರೆ ತರ ಆಟಿಟ್ಯೂಡ್ ಮಾಡಿದ್ರು ಮಾಡಬಹುದು. ಹೌದು ಹೌದು ಹೌದು. ಫಾರ್ ಎಕ್ಸಾಂಪಲ್ ಏನಾಗುತ್ತೆ ಗೊತ್ತಾ, ಯಾವ್ದೊಂದು ಪಕ್ಷದವರು ಇವತ್ತು ಬಂದ್ಗೆ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಪೋಸಿಷನ್ ಪಾರ್ಟಿ ಅವರು ಗೊತ್ತಿಲ್ಲದೆ ತರ ತೊಂದರೆಗಳನ್ನ ಮಾಡಿಸಬಹುದು. ಈ ತರ ಪಿತೂರಗಳು ದಯವಿಟ್ಟು ಇದೆಲ್ಲ ಮಾಡಕ್ ಹೋಗ್ಬೇಡಿ. ಇನ್ನೊಂದೇನು ವಿಷಯಪ್ಪ ಅಂತಂದ್ರೆ, ಇದಕ್ಕೆ ಮೇನ್ ಸಾಥ್ ಕೊಡ್ತಾ ಇರುವುದು ನಮ್ಮ ವಾಟಾಳ್ ನಾಗರಾಜ್ ಅವರು. ಹೌದು, ಅದಲ್ದೆ ಸಿನಿಮಾ ಇಂಡಸ್ಟ್ರಿ ಅವರು, ಹೀರೋ ಹೀರೋಯಿನ್ಸ್ ಎಲ್ಲ ಬಂದು ಬಂಧನ್ ಮಾಡ್ತಾ ಇದ್ದಾರೆ. ಯಾಕೆ? ನಮ್ ಬಡ ಜನಗಳು, ಬಡ ಜನಕ್ಕೆ ನೀ ಕುಡಿಯಕ್ ನೀರಿಲ್ಲ, ಇನ್ನೊಂದೇನಪ್ಪ ಅಂದ್ರೆ ವ್ಯವಸಾಯ ಮಾಡಕ್ಕೂ ನೀರಿಲ್ಲ, ದಯವಿಟ್ಟು ನೀವು ಇದಕ್ಕೆ ಸಪೋರ್ಟ್ ಮಾಡಿ ಎಂಬುದು ಉದ್ದೇಶದಿಂದ. ಇವಾಗ ಕರ್ನಾಟಕದಲ್ಲಿ ಎಷ್ಟೋ ಕಡೆ ಏನಾಗಿದೆ ಅಂತ ಹೇಳಿದ್ರೆ, ಬರ ಪೀಡಿತ ಸ್ಥಳಗಳು ಅಂತಿದೆ, ಅಲ್ಲೆಲ್ಲ ಇವತ್ತು ಕುಡಿಯಕ್ಕೂ ನೀರಿನ ವ್ಯವಸ್ಥೆ ಇಲ್ಲ, ರೈತರೆಲ್ಲ ಇವತ್ತು ಮೇಲಿಂದ ಮೇಲೆ ಆತ್ಮಹತ್ಯೆ ಮಾಡ್ಕೊಂತಾನೆ ಇದಾರೆ. ಬಟ್ ರಾಜಕಾರಣಿಗಳು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂತ ಇಲ್ಲ, ಈ ಒಂದು ಬಂದ್ ಮಾಡೋದ್ರ ಮುಖಾಂತರ ಏನಾದ್ರು ಅವ್ರಿಗೊಂಥರ ಬಿಸಿ ಮುಟ್ಸೋ ಕೆಲಸ ಅಲ್ವಾ? ಅದೇ ಬಿಸಿ ಬಂದಾಗ ಎಲ್ಲ ಆಮ್ಲೆಟ್ ಆಗ್ಬಿಡುತ್ತದೆ, ಅದಕ್ಕೆ ಭಯ ಬರ್ತದಲ್ವಾ? ಎಲೆಕ್ಷನ್ ಬಂದಾಗ ಮಾರುದ್ದ ಭಾಷಣಗಳು ಮಾಡ್ತಾರೆ ನಮ್ ರಾಜಕಾರಣಿಗಳು. ಇವತ್ತು ಪ್ರಾಬ್ಲಮ್ಸ್ ಆಗಿದೆ, ಯಾರಿಗಾರ ಮಾತಾಡಿ ಅನ್ನ, ಯಾರು ಯಾರು ಮಾತಾಡಲ್ಲ. ಈಗ ಯಾರು ಬರ್ತಾರ ಓಟ್ ಕೇಳಕ್ ಮಾತ್ರ ನಿಮ್ಮ ಮನೆಗೆ ಅಕ್ಕ ಅಣ್ಣ, ಅಕ್ಕ ಅಣ್ಣ ಅಂದ್ಬಿಟ್ಟು ಓಟ್ ಕೇಳ್ತಾರೆ. ಅದೇ ಓಟರ್ ಹಾಕ್ ವಿನ್ ಆದ್ಮೇಲೆ ಯಾರು ಬರೋದಿಲ್ಲ, ಅಕ್ಕನೂ ಕೇಳಲ್ಲ ತಮ್ಮನೂ ಕೇಳಲ್ಲ. ಬಂದಿದಾರಂದ್ರೆ ಏನ್ ಕೊಡ್ಬೇಕು ಕೊಟ್ಟು ಕಳ್ಸ್ ಅಷ್ಟೇ. ಸರಿ ನೋಡೋಣ, ಇನ್ನೊಬ್ರು ಕಾಲರ್ ರೆಡಿ ಇದಾರೆ, ಮಾತಾಡ್ಸ್ಬಿಡೋಣ. ಹಲೋ, ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್, ತಮ್ಮ ಹೆಸರು? ಸರ್ ನವೀನ್ ಅಂತ ಹೇಳಿ. ಹಾ, ಎಲ್ಲಿಂದ ಕಾಲ್ ಮಾಡ್ತಾ ಇದೀರಾ? ಅದೇ ಸರ್, ನಾವು ಬಳ್ಳಾರಿ ಡಿಸ್ಟ್ರಿಕ್ಟ್ ಹೊರಡಿಲ್ ತಾಲೂಕಿಂದ. ಹಾ ಸರ್. ಓಕೆ ಸರ್, ಇವಾಗ ಕರ್ನಾಟಕ ಬಂದ್ ನಡೀತಾ ಇದೆಯಲ್ಲ, ಇದ್ರ ಬಗ್ಗೆ ಏನ್ ಹೇಳ್ತೀರಾ ನವೀನ್ ಅವರ? ಅದೇ ಸರ್, ಇವಾಗ ರಾಜಕೀಯ ವ್ಯಕ್ತಿಗಳು, ಸಿನಿಮಾದವರು ಅಥವಾ ಇನ್ನೊಬ್ರು ಯಾರೋ ಹೈ ಕ್ಲಾಸ್ ಪೀಪಲ್ ಹೋರಾಟ ಮಾಡ್ತಾರೆ ಅಂದ್ರೆ ನಮ್ ಜನ ತಕ್ಷಣ ಸ್ಪಂದನೆ ಮಾಡ್ತಾರೆ. ಹೌದು, ಅದೇ ರೈತರು ಹೋರಾಟ ಅಂದ್ರೆ ಯಾಕೆ ಸ್ಪಂದನೆ ಮಾಡ್ತಾ ಇಲ್ಲ? ಬಹಳ ಒಳ್ಳೆ ಆಲೋಚನೆ, ಒಳ್ಳೆ ಪ್ರಶ್ನೆ, ಒಳ್ಳೆ ಕ್ವೆಶ್ಚನ್ ಕೇಳಿದ್ರಿ ಸರ್ ನೀವು. ಕುಡಿಯ ನೀರಿಗೋಸ್ಕರ ಇವರು ರಾಜಕೀಯ ಮಾಡಿ ಕುತ್ಕೊಂಡ್ರೆ ಸಾಮಾನ್ಯ ಜನರ ಪರಿಸ್ಥಿತಿ ಏನಾಗಬೇಕು? ಹೌದು ಸರ್, ಹೌದು ಹೌದು.
ಅಂದ್ರೆ ಈಗ ನಿಮ್ ಪ್ರಕಾರ ಏನ್ ಮಾಡಿದ್ರೆ ಒಳ್ಳೇದನ್ಸುತ್ತೆ? ಇವಾಗ ಕರ್ನಾಟಕ, ಗೋವಾ, ಮಹಾರಾಷ್ಟ್ರ ಇವ್ರು ಬೇರೆ ಬೇರೆ ಕಡೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಸರ್ಕಾರ ನಡೆಸ್ತೀವಿ ಅಂತೇಳಿ ಇಲ್ಲಿ ಕೇವಲ 5-6 ಕಿಲೋಮೀಟರ್ ಕಾಲುವೆ ತೋಡಿ ಜನರಿಗೆ ಕುಡಿ ನೀರು ಕೊಡೋದ್ ಬಿಟ್ಟು ಇವರು ತಮ್ಮ ತಮ್ಮ ಬೇಳೆ ಬೇಸಿನಕ್ಕೋಸ್ಕರ ರಾಜಕೀಯ ಮಾಡ್ಬೇಕಂದ್ರೆ ಇಲ್ಲಿ ಜನರ ಪರಿಸ್ಥಿತಿ ಏನಾಗ್ಬೇಕು ಸೂಪರ್ ಸೂಪರ್ ಸರ್. ನೇತ್ರಾವತಿ ನದಿದ್ ಮಾತಾಡ್ತಾರ ನೀವು ಅಲ್ವಾ ಹೇಳಿ ಸರ್? ನೇತ್ರಾವತಿ ನದಿದು ಅದೇ ಕಾಲುವೆ ಮಾಡ್ಬಿಟ್ಟು ಕೋಲಾರ ಮತ್ತೆ ಚಿಕ್ಕಮಗಳೂರು ನೀರ್ ಬಿಡೋದ್ರ ಬಗ್ಗೆ ಹೇಳ್ತಾ ಇರೋದು. ಹಾ ಸರ್, ಅದು ಒಂದು ನೆಕ್ಸ್ಟ್ ಮಹದಾಯಿ ಸರ್. ಮಹದಾಯಿ ಇದು ಕಳಸ ಮತ್ತು ಗೊಂಡೂರು ಮಧ್ಯೆ ಕೇವಲ 5 ಕಿಲೋಮೀಟರ್ ಡಿಫರೆನ್ಸ್ ಇರೋದು, ಅಲ್ಲಿ ಕಾಲುವೆ ತೆಗಿಯಕ್ಕಾಗ್ತಾ ಇವ್ರಿಗೆ. ಹೌದು ಸರ್, ಕರೆಕ್ಟ್ ಸರ್, ಅದೇ ಉದ್ದೇಶ ಸರ್ ನಮ್ದು. ಸೂಪರ್ ಆಗಿ ಮಾತಾಡ್ರಿ ಸರ್ ನೀವು ಒಂದು ವಿಚಾರ. ಹಾ ಸರ್, ಇನ್ನೊಂದೇನು ಅಂದ್ರೆ ಇದನ್ನೆಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ಸುತ್ತೆ ನಿಮಗೆ ಈ ಬಂದ್ಗಳು ಮಾಡೋದ್ರಿಂದ? ಅದೇ ಸರ್, ಈಗ ಬಂದ್ ಮಾಡಿದ್ರೆ ಈಗ ದಕ್ಷಿಣ ಕರ್ನಾಟಕ ಅಥವಾ ಇನ್ಯಾವುದೋ ಮೈಸೂರು ಭಾಗದಲ್ಲಿ ಸ್ಟ್ರೈಕ್ ಮಾಡಿದ್ರೆ ಯಾವ ರೋಗಿಗಳಿಗೆ ತೊಂದರೆ ಆಗಲ್ಲ, ಮಕ್ಕಳಿಗೆ ತೊಂದರೆ ಆಗಲ್ಲ. ಹೌದು ಹೌದು, ಬಟ್ ಒಂದೇ ಅಲ್ಲ ಸರ್, ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಟ್ರೈಕ್ ಮಾಡಿದ್ರೆ ಯಾರಿಗೆ ತೊಂದರೆ ಆಗುತ್ತೆ? ತುಂಬಾ ಒಳ್ಳೆ ಪ್ರಶ್ನೆಗಳು. ಉತ್ತರ ಕರ್ನಾಟಕ ಬೇರೆ ದಕ್ಷಿಣ ಕರ್ನಾಟಕ ಬೇರೆ ಅನ್ನೋದು ಮಾಡೋಕ್ಕಿಂತ ಅಖಂಡ ಕರ್ನಾಟಕದ ಒಗ್ಗಟ್ಟಿಗಾಗಿ ಎಲ್ಲರೂ ಕೂಡ ಸ್ಟ್ರೈಕ್ ಮಾಡೋದಾನೆ. ಹೌದು ಸರ್, ಹೌದು ಸರ್. ಇಲ್ಲ ಆಕ್ಚುಲಿ ಒಂದ್ ಕಡೆ ಮಾಡೋ ಒಂದ್ ಕಡೆ ಮಾಡಲ್ಲ ಅಂತ ನೀವ್ ಹೇಳ್ತಾ ಇದೀರ, ನಿಜ ಇದು? ಅದೇ ಅದೇ ಸರ್. ಆಕ್ಚುಲಿ ಈಗ 24 ಬಂದ್ ಮಾಡ್ತಾ ಇರೋದು ಅಖಂಡ ಕರ್ನಾಟಕನೇ ಮಾಡ್ತಾ ಇರೋದು, ಎಲ್ಲರೂ ಸಪೋರ್ಟ್ ಸಹ ಬೇಕು. ನಮ್ಮ ಹೋರಾಟ ನಮ್ಗಳ ವಿಚಾರ ಇದೇ ರೀತಿ ಅಖಂಡ ಕರ್ನಾಟಕ ಸಮಗ್ರ ಅಭಿವೃದ್ಧಿಗಾಗಿ ಎಲ್ಲರೂ ಕೂಡ ಶ್ರಮಿಸಬೇಕು ಸರ್. ಹೌದು ಹೌದು, ತುಂಬಾ ಒಳ್ಳೆ ಮಾತು. ಅದಕ್ಕೆ ನಾವು ಎಲ್ಲರೂ ಮಲಗಿರೋರೆಲ್ಲ ಎದೇಡ್ರಪ್ಪ ಅಂತ ಹೇಳ್ಸಕ್ಕೆ ಅಂತ ನಾವು ಪಬ್ಲಿಕ್ ಟಾಂಗಲ್ ನಾವು ಬಂದಿರೋದು ಸರ್. ಈಗ ಎಷ್ಟೋ ಜನ ಈಗ ಜನಪ್ರಿಯ ಚಾನಲ್ಗೆ ನಮ್ಮ ಕಡೆಯಿಂದ ಧನ್ಯವಾದ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್, ನಿಮ್ಗೆ ನಾವು ಯಾವಾಗ್ಲೂ ಚಿರುಋಣಿ, ತುಂಬಾ ಅದ್ಭುತ ಮಾತಾಡ್ರಿ, ತುಂಬಾ ಥ್ಯಾಂಕ್ಸ್ ಸರ್. ಈಗೇನಪ್ಪ ಅವ್ರು ಏನಿದ್ರು ಅಂದ್ರೆ ನಿಜ, ಅವ್ರು ಹೇಳಿದೆಲ್ಲ ಪ್ರತಿಯೊಂದು ವಿಷಯನೂ ಹೌದು. ಯಾಕೆಂದ್ರೆ ಬೆಂಗಳೂರಲ್ಲಿ ನಾವು ಬಂದ್ ಮಾಡ್ತೀವಿ, ಮಂಗಳೂರಲ್ಲಿ ಬಂದೇ ಆಗಿರಲ್ಲ, ಗಾಡಿಗಳು ಓಡಾಡ್ಕೊಂಡು ಆರಾಮಾಗಿ ತಿಂಡಿ ತಿನ್ಕೊಂಡು ಹೋಟೆಲ್ಗಳಲ್ಲಿ ತಿನ್ನೋದೆಲ್ಲ ತಿನ್ಕೊಂಡು ಇದ್ದು ಬಿಡ್ತಾರೆ. ಇನ್ನೊಂದ್ ಏನಪ್ಪ ಅಂತಂದ್ರೆ ಈ ಮೈಸೂರು ತವ, ಮೈಸೂರು ತವ ಬಂದಾಯ್ತದೆ, ಬೆಂಗಳೂರು ತವ ಏನು ಬಂದಾಗಲ್ಲ. ಅದಕ್ಕೆ ಇನ್ನೊಂದು ಬಂದಂತ ಮಾಡಿದಾಗ ಅಲ್ಲೋರ್ ಕರ್ನಾಟಕ ಎಲ್ಲರೂ ಸೇರಿ ಇನ್ನೊಂದ್ಸಲ ನಮ್ ಫಸ್ಟ್ ಕಾಲರ್ ಏನಂದ್ರು ಕಂಪನಿ ಸಾರ್ ಬೆಳಿಗ್ಗೆ ಬಂದಿದೆ ಸಾಯಂಕಾಲ ಬಂದು ಕೆಲಸ ಮಾಡಿ ಅಂತಾರೆ. ಇದೆಲ್ಲ ಆಗ್ಬಾರ್ದು. ಆಗ್ಬಾರ್ದು ಅಂದ್ರೆ ನಮ್ಮ ಎಲ್ಲಾ ಮೀಡಿಯಾಗಳಲ್ಲೂ ಅಷ್ಟೇ, ಇನ್ನೊಂದೇನೋ ಪೇಪರ್ಗಳಲ್ಲಿ ಎಲ್ಲಾದ್ರಲ್ಲೂ ಒಂದು ಏನೋ ಪಬ್ಲಿಸಿಟಿ ಮಾಡಬೇಕು. ಬಂದ್ಗಳಂದ್ರೆ ಎಲ್ಲ ಪರಿಪೂರ್ಣವಾಗಿ ಸಪೋರ್ಟ್ ಮಾಡಬೇಕು. ಕರ್ನಾಟಕದಲ್ಲಿ ಜನಗಳಿಗೆ ಬಂದ್ ವಿಚಾರವಾಗಿ ಗೊತ್ತಿರಬೇಕು, ಗೊತ್ತಿರಬೇಕು ಅಂದ್ರೆ ಪಬ್ಲಿಸಿಟಿ ಮಾಡಬೇಕು. ಕೆಲವರು ಪಾಪ ಅವ್ರವ್ರದೇ ಅವ್ರವ್ರು ಮಾಡ್ತಾ ಇರ್ತಾರೆ, ಮೊಬೈಲ್ ಬಿಟ್ಟೈತಾರೆ, ಚಾರ್ಜ್ ಹಾಕಿ ಮೊಬೈಲ್ ಅಲ್ಲೇ ಇರುತ್ತೆ, ಎಲ್ಲ ಮೆಮೊರಿ ಪವರ್ ಲಾಸ್ ನಮ್ಮ ಜನಗಳಲ್ಲಿ. ಆಮೇಲೆ ಇನ್ನೊಂದು ಹೇಳಿದ್ರು, ಸೆಲೆಬ್ರಿಟೀಸ್ ಅವರು ಇವರು ಬಂದಾಗ ಜನ ಒಳ್ಳೆ ಸಪೋರ್ಟ್ ಮಾಡ್ತಾರೆ, ಬಟ್ ರೈತರು ಈ ತರ ಸ್ಟ್ರೈಕ್ ಗಳನ್ನ ಮಾಡ್ತಾರೆ ಅಂದಾಗ ಯಾರು ಸಹ ಅವ್ರಿಗೆ ಸಪೋರ್ಟ್ ಮಾಡಲ್ಲ, ಇದ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಾಗತ್ತೆ. ಇನ್ನೊಬ್ರು ಕಾಲರ್ ಹಿಡಿದಾರೆ, ಮಾತಾಡೋಣ. ಹಲೋ ಸರ್, ನಮಸ್ತೆ. ನಮಸ್ಕಾರ ಸರ್. ಸರ್, ಕೇವಲ ಸರ್ಕಾರಕ್ಕೆ ಈಡನ್ ಸರ್, 5 ಕಿಲೋಮೀಟರ್ ಕುಡಿಯ ನೀರು ವ್ಯವಸ್ಥೆ ಮಾಡಿ ಕೊಟ್ಟಿಲ್ಲ ಅಂದ್ರೆ ಇದಲ್ಲ. ಹೋರಾಟ ಮಾಡ್ಬೇಕಾಗತ್ತ, ತಾವು ರಾಜಕೀಯ ಮಾಡೋದು ಗೊತ್ತಾಗೋದಿಲ್ಲ ಸರ್. ಇದು ರಾಜಕೀಯ ಹೋರಾಟ ಬಂದಿರ್ಬೋದಾ ಅಥವಾ ಜನರಿಗೆ ಏನು ಹೆಲ್ಪ್ ಆಗ್ಲಿ ಅಂತ ಮಾಡ್ತಾ ಇರೋದ? ಸುಮ್ನೆ ರಾಜಕೀಯ ಇದು ಚಟುವಟಿಕೆ ತಾವು ರೊಕ್ಕ ಮಾಡಕ್ ಮಾಡಿರ್ತಾರೆ, ವಿನಃ ಯಾವುದು ರೈತರಿಗೆ ಸಿಗ್ತಾ ಇಲ್ಲ. ಇನ್ನೊಂದು, ಈ ಜನವರಿ 12 ಒಂದು ಸುಗ್ರೀವಾಜ್ಞ ಒಂದು ಮಾಡಿದ ಮೋದಿ ಸರ್ಕಾರದಾಗ, ಸುಗ್ರೀವಾಜ್ಞದಾಗ ರೈತ ಬೂತ್ ಕಬಳಿಕೆ ಮಾಡ್ಬೇಕು. ಹೌದು, ಅದು ಕೂಡ ಈಗ ಮಾಡಿಲ್ಲ. ಏನ್ ಅವ್ರೇನ ನಮ್ ದೇಶದಿಂದ ನಮ್ ರಾಜ್ಯದಿಂದ ತಮಿಳ್ನಾಡಿಗೆ ಹೋಗ್ತಾ ಇಲ್ಲ ನೀರು? ಹೌದೌದು. ಮತ್ತೆ ಇಲ್ಲದಿಲ್ಲ, ಒಂದ್ 5 ಕಿಲೋಮೀಟರ್ ಅವ್ರಿಗೆ 70 ದಿವಸಗಟ್ಲೆ ಹೋರಾಟ ಮಾಡ್ಬೇಕಾಗಿತ್ತು ಅವ್ರಿಗೆ. ಎಷ್ಟು ಕಟ್ಟ ಹತ್ತೇನ ಸ್ಟ್ರೈಕ್ ಆಗಿ ಇಲ್ಲಿ ಉತ್ತರ ಕರ್ನಾಟಕದಾಗ ಯಾರು ಹೇಳಂಗಿಲ್ಲ ಕೇಳಂಗಿಲ್ಲ. ಇವಾಗ ಈಗ ಜಸ್ಟ್ ಏನೋ ಆಕಸ್ಮಿಕ ಅಖಂಡ ಕರ್ನಾಟಕ ಸ್ಟ್ರೈಕ್ ಮಾಡ್ತದಾರ. ಹೌದು, 10 ದಿನದಿಂದ ಸ್ಟ್ರೈಕ್ ಮಾಡ್ಬೇಕಾಗಿಲ್ಲ ನಮ್ ಕರ್ನಾಟಕದಾರ ಆಗ್ಲೇ. ಅಂದ್ರೆ ಇಷ್ಟ ದಿನ ಆದ್ರೂ ರಾಜಕಾರಣಿಗಳು ಯಾಕೆ ಎಚ್ಚೆತ್ಕೊಳ್ಳಿಲ್ಲ ಅಂತ ನೀವು ಕೇಳಿದ್ರಲ್ಲ. ಜಸ್ಟ್ ಒಂದ್ ಮೀಟಿಂಗ್ ಅಲ್ಲಿ ಇದನ್ನೆಲ್ಲ ನಾವು ಸರಿಪಡಿಸ್ಕೊಬಹುದು ಅಲ್ವಾ? ನಾನು 4 ಸಲ ಹೋಗಿ ಬಂದಿನಿ ಸರ್ ಅಲ್ಲಿಗೆ, ನರಗುಂದ ನಾಲ್ಗುಂದಿಗೆಲ್ಲ. ಸರ್, ಈ ಬಂದ್ ಏನೇ ಆದ್ರೂ ಕೂಡ
ರೈತರಿಗೆ ಸಪೋರ್ಟ್ ಆಗಿರ್ಬೇಕು ಅಲ್ವಾ ಸರ್? ರೈತರು ಇದ್ರೇನೆ ನಾವು ಇಲ್ಲಿ ಸಿಟಿಯಲ್ಲಿ ತಿನ್ನಕ್ ಆಗೋದು, ಇನ್ನೊಂದು ಮಾಡಕ್ ಆಗೋದು. ತುಂಬಾ ಥ್ಯಾಂಕ್ ಯು, ಧನ್ಯವಾದ ಸರ್. ಈ ಬಂದು ನಡೀತಾ ಇದೆಯಲ್ಲ ಸರ್ 26ನೇ ತಾರೀಕಿಗೆ 1000% ಹೇಳ್ತಾ ಇದ್ದೀನಿ, ಇದು ರೈತರಿಗೆ ಸಪೋರ್ಟ್ ಆಗಿರುತ್ತೆ. ನಾನು ಇವನು ಅಷ್ಟೇ ಫುಲ್ ರೈತರಿಗೆ ಸಪೋರ್ಟ್. ಏನಂತ ಅಂದ್ರೆ ನಮ್ಮ ಒಂದು ಕಾರ್ಯಕ್ರಮದ ಮುಖಾಂತರ ಏನ್ ಹೇಳ್ಬೋದು ಅಂತ ಹೇಳಿದ್ರೆ, ಈ ಒಂದು ಬಂದ್ ಅನ್ನುವಂಥದ್ದು ಇಡೀ ಕರ್ನಾಟಕ ಜನತೆ ಗೊತ್ತಾಗಬೇಕು. ಎಲ್ಲರೂ ಸೇರಿ ಹೋರಾಟ ಮಾಡಬೇಕು. ಯಾವುದೇ ಆಫೀಸ್ಗಳನ್ನ ಬಾಗಿಲು ತೆಗಿಬಾರ್ದು, ಯಾವ್ದು ಅಂಗಡಿ ಬಾಗಿಲನ್ನು ತೆಗಿಬಾರ್ದು, ಯಾವುದೇ ಕೆಲಸ ಕಾರ್ಯಗಳು ನಿಲ್ಸ್ಬೇಕೆಲ್ಲ. ನಿಲ್ಸೋದ್ರಿಂದ ಅವ್ರಿಗೆ ಲಾಸ್ ಆಗತ್ತೆ, ಊಟಕ್ಕಿರಲ್ವೋ ಅಂತ ಮೊದಲ ದಿನನೇ ರೆಡಿ ಮಾಡಿ ಇಟ್ಕೊಳ್ಳಿ ಅಲ್ವಾ. ಬಂದಂತ ಆದಾಗ ನಮ್ಗೇನಾದ್ರು ಒಂದು ಪ್ರಯೋಜನಕ್ಕೋಸ್ಕರ ನಾವು ಮಾಡ್ತಾ ಇರೋದು. ನಿಮ್ಮ ಒಬ್ರಿಗೆಲ್ಲ ರೀ, ನಮಗೂ ಅಲ್ಲ ನಿಮ್ಗೂ ಎಲ್ಲರಿಗೂ ಆಯ್ತದೆ. ಇನ್ನೊಂದೇನು ಅಂತ ಹೇಳಿದ್ರೆ, ಆಕ್ಚುಲಿ ಬಂದ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲ, ಯಾಕಂದ್ರೆ ಇವ್ರು ಕಾಲ್ ಮಾಡಿ ಹೇಳಿರೋ ತರ 2 ನಿಮಿಷ ಕೂತ್ ಮಾತುಕತೆ ಮಾಡಿದ್ರೆ ಇದೇನು ಬಗೆಹರಿಸ್ತಾರೋ ಸಮಸ್ಯೆ ಏನಲ್ಲ. ಇಂಡಿಯಾ ಪಾಕಿಸ್ತಾನ ವಾರ ಅಲ್ಲ ಇದು ಅಲ್ವಾ. ಕೂತ್ಕೊಂಡು ರಾಜಕಾರಣಿಗಳು ಹಿಂಗಲ್ಲ ಹಿಂಗೆ ಮಾತಾಡಿದ್ರೆ ಜನಸಾಮಾನ್ಯರಿಗೆ ಏನಾದ್ರು ಒಂದು ಅಟ್ ಲೀಸ್ಟ್ ಹಿಂಗಲ್ಲ ಈ ತರ ಆಲ್ಟರ್ನೇಟ್ ಆಗಿ ನಾವು ಮಾಡ್ಕೊಡ್ತೀವಿ ಅಂತ ಹೇಳ್ಬೋದು. ಬಟ್ ನಾವು 75 ದಿನ ಸ್ಟ್ರೈಕ್ ಮಾಡಿ ಕಡೆಗೆ ಬಂದ್ ಮಾಡೋ ರಾಜಕಾರಣಿಗಳು ಸುಮ್ಮನೆ ಕೂತಿದ್ದಾರೆ. ಮತ್ತಿನ್ನೊಂದಪ್ಪ ಏನಪ್ಪ ಅಂದ್ರೆ, ಈ ಬಂದ್ ಅಂದ್ರೆ ಕೆಲವರಿಗೆ ಶಾಲೆ ಕಾಲೇಜು ಆಫೀಸ್ಗಳು ರಜೆ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅಯ್ಯೋ ರಜೆ ಅಲ್ಲಪ್ಪ ಇದು, ನಿಮ್ಗೆ ರಜೆ ಅಂದ್ರೆ ಸಾಟರ್ಡೆ ಸಂಡೆನೋ ಇರುತ್ತೆ ಅಲ್ವಾ. ಮಜಾ ಮಾಡೋದಕ್ಕೆ ಬೇರೆ ಮಜಾ ಮಾಡೋದು ಅಂದ್ಕೊಂಡ್ಬಿಡ್ತಾರೆ ದಿನಗಳು. ಒಬ್ಬಲ್ಲಿ ಬಂದ್ಗಳು ಅಂತ ಬಂದಾಗ ನಾವೆಲ್ಲರೂ ಸೇರ್ಕೊಂಡು ಸಪೋರ್ಟ್ ಮಾಡ ಅಲ್ವಾ. ಹೌದು, ಈ ಬಂದ್ ಅಂತ ಬಂದಾಗ ಈ ಸ್ಕೂಲ್ಗಳಿರ್ಬೋದು, ಕಾಲೇಜ್ಗಳಿರ್ಬೋದು, ಈ ಆಫೀಸ್ಗಳಿರ್ಬೋದು ರಜೆ ದಿನ ಅನ್ಕೊಂಡ್ಬಿಡ್ತಾರೆ. ರಜೆ ಅಲ್ಲ ಅದು, ನಿಮಗೆ ರಜೆ ಅಂದಾಗ ಸಾಟರ್ಡೆ ಸಂಡೆನೋ ಇರುತ್ತೆ, ಅವತ್ ಎಂಜಾಯ್ ಮಾಡಿ ಅಲ್ವಾ. ಈ ಒಂದು ಬಂದ್ ಬಗ್ಗೆ ಜನಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ, ಎಷ್ಟು ತೊಂದರೆ ಆಗುತ್ತೆ, ಈ ಒಂದು ವಿಚಾರನ ಕೇಳೋದಕ್ಕೋಸ್ಕರ ನಿಮ್ಮ ಹತ್ರ ಮಾತಾಡೋದಕ್ಕೋಸ್ಕರ ಈ ಕಾರ್ಯಕ್ರಮ ಮಾಡುದು ಅಂತ ಹೇಳ್ತಾ, ಇನ್ನೇನಪ್ಪ ಹೊರಡ ಟೈಮ್ ಆಗ್ಬಿಡಿದೆ, ನೀನೇನ ನೀರಿಡಬೇಕು ಇನ್ನು ಅರ್ಧ ಬಕೆಟ್ ತುಂಬಿಸಿಲ್ಲ ಕಾಣಲ್ಲ, ಹೋಗ್ಬೇಕು ಈಗ ತುಂಬಿಸ್ಬೇಕು ಎಲ್ಲ. ಸ್ವಲ್ಪ ಸಪೋರ್ಟ್ ಮಾಡ್ಲಾ, ನೀರ್ ಬರೋದು ನಿಂತೋಗ್ಬಿಡ್ತಾ ಇವಾಗ ಗೊತ್ತಾಯ್ತಾ. ಅವಾಗ ಇವಾಗ ನಿಂತೋಗ್ಬಿಟ್ಟಿದೆ. ಇದೇ ತರ ಮುಂದುವರೆದ್ರೆ ನೆಕ್ಸ್ಟ್ ನಮ್ಮ ನೆಕ್ಸ್ಟ್ ಜನರೇಷನ್ ಏನಿದ್ದಾರೆ, ನಮ್ಮ ಮಕ್ಕಳು ಮಕ್ಕಳು ಕುಡಿಯಕ್ಕೂ ನೀರ್ ಇರೋದಿಲ್ಲ, ನೀರಿರಲ್ಲ, ಏನು ಇರಲ್ಲ. ಅವಾಗ ನಾವ್ ಏನ್ ಮಾಡ್ಬೇಕು, ಮೋರಿಯಲ್ಲಿ ಹೋಗಿ ನೀರ್ ಕುಡಿಬೇಕು. ಮೋರಿಯಲ್ಲೂ ನೀರ್ ಇರಲ್ಲ, ಅದು ತಲೆನೋ ಅಲ್ವಾ. ಅದಕ್ಕೆ ಇವಾಗಲೇ ಎಚ್ಚೆತ್ಕೊಳ್ಳೋಣ, ನಮ್ ನೀರ್ನ ನಾವು ಉಳಿಸ್ಕೊಳ್ಳೋ ಅಂತ ಪ್ರಯತ್ನಕ್ಕೋಸ್ಕರ ಹೋರಾಟ ಮಾಡ್ತಾ ಇದೀವಿ. ಹೋರಾಟಕ್ಕೆ ನಮ್ ಕಡೆಯಿಂದ ಒಂದ್ ಒಳ್ಳೆ ಸಪೋರ್ಟ್ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರೋಗ್ರಾಮ್ ನಿಮ್ ಕಡೆಯಿಂದ ಫುಲ್ ಸಪೋರ್ಟ್ ಬೇಕು ಅಂತ ನಾವ್ ಈ ಕಾರ್ಯಕ್ರಮ ಮಾಡ್ತಾ ಇರೋದು. ಬಂದ್ ಎಲ್ಲರೂ ಸಪೋರ್ಟ್ ಮಾಡಿ. ಸಪೋರ್ಟ್ ಆದ್ರೆ ನೀವು ಮಾಡಕ್ ರೋಡ್ ಗೆಲ್ಲ ಹೋಗ್ಬೇಡಿ, ನೀವು ಮನೇಲಿ ಆರಾಮಾಗಿ ಟಿವಿ ನೋಡ್ತಾ ಕೂತ್ಕೊಳ್ಳಿ ಸಾಕು. ನಾಳೆ ಇದೇ ಟೈಮ್ಗೆ 5:30 ಆರ್ಗಂಟೆವರೆಗೆ ಪಬ್ಲಿಕ್ ಟೈಮ್ ಕಾರ್ಯಕ್ರಮದಲ್ಲಿ ನಿಮ್ ಜೊತೆಲಿ ಇರ್ತೀವಿ ಅಂತ ಹೇಳ್ತಾ, ನಾನ್ ನಿಮ್ಮ ದರ್ಶನ್ ಹುಣಸೂರು, ಮತ್ತೆ ನಾನು ನಿಮ್ಮ ಪ್ರೀತಿಯ ಅರವಿಂದ್ ರಾಜ್ ಹೊನ್ನವರ. ನಾಳೆ ನಿಮ್ಮನ್ನ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜನಶ್ರೀ ಚಾನೆಲ್. ವಂದನೆಗಳು, ನಮಸ್ಕಾರ. ಕಿಚನ್ಗೆ ದರ್ಶನ್ ಚಾಲೆಂಜ್.